ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ದ್ವಂದ್ವದಲ್ಲೇ ಇದೆ. ಯಾವತ್ತಿನ ದಿವಸ ರಾಮ ಮಂದಿರ ರಾಮ ಜನ್ಮಭೂಮಿ ಹೋರಾಟ ಶುರುವಾಗಿದೆ ಅವತ್ತಿಂದ ಕಾಂಗ್ರೆಸ್ ಪಾರ್ಟಿ ಈ ವಿಷಯದಲ್ಲಿ ದ್ವಂದ್ವ ಮತ್ತು ಗೊಂದಲದಲ್ಲಿದೆ. ಕನ್ಫ್ಯೂಷನ್, ದೇ ಆರ್ ಟೋಟಲ್ ಅಂಡರ್ ಕನ್ಫ್ಯೂಷನ್. ಅವ್ರ ಸ್ಥಿತಿ ಯಾಕೆ ಹಿಂಗಿದೆ ಅಂತಂದ್ರೆ ಅವರಿಗೆ ಸ್ಪಷ್ಟತೆ ಇಲ್ಲ. ದೇಶ ಹಿತದಕ್ಕಿಂತ ಹೆಚ್ಚು, ಸಮಾಜ ಹಿತದಕ್ಕಿಂತ ಹೆಚ್ಚು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಗ್ಗೆ ಅವರು ವಿಚಾರ ಮಾಡ್ತಾರೆ. ಅದರ ಪರಿಣಾಮವಾಗಿ ಇಲ್ಲಿ ಹೋದರೆ ಹಿಂಗಾಗ್ತದೆ, ಅಲ್ಲಿ ಹೋದರೆ ಹಂಗಾಗ್ತದೆ ಅನ್ನೋದು ವಿಚಾರದೊಳಗೆ ಎ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್, ಎ ಕನ್ಫ್ಯೂಸ್ಡ್ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್. ಅದು ಕನ್ಫ್ಯೂಸ್ ಲೀಡರ್ ವಿತ್ ಎ ಕನ್ಫ್ಯೂಸ್ಡ್ ಪಾರ್ಟಿ. ಹಾಗಾಗಿ ಸಿದ್ದರಾಮಯ್ಯನವರು ಬಹುತೇಕ ನನಗೆ ಅನ್ನಿಸ್ತದೆ ಮ್ಯಾಲೆ ಕೇಳ್ಯಾರ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ನಿರ್ಣಯ ಕೊಡಲಿಕ್ಕೆ ಅವರು ನಾಳೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ವಿಚಾರ ಮಾಡಿ ನಿರ್ಣಯ ಕೊಡ್ಬೋದು ಅವರು. ಸೊ ಆವಾಗ ಸಿದ್ದರಾಮಯ್ಯನವರು ತೀರ್ಮಾನ ತಗೋತಾರೆ, ಅದರ ಅಷ್ಟೊತ್ತಿಗೆ ಇದು ಮುಗಿದೋಗಿರ್ತದೆ. ಈ ರೀತಿಯಾದಂಥ ಗೊಂದಲದ ಒಂದು ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ ಪಾರ್ಟಿ ಇದೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯ ಈಗ ಮೂರು ಸರ್ಕಾರಗಳಿದ್ದಾವೆ, ಬರೋ ದಿವಸಗಳಲ್ಲಿ ಅದು ಮೂರು ಸರ್ಕಾರಗಳು ಇರೋದಿಲ್ಲ. ರಾಮನ ಶಾಪ ಅವರಿಗೆ ತಟ್ತದೆ. ಈಗ ಅವರಿಗೆ ರಾಮ ಕನಸಿನಾಗ ಬಂದಿದ್ದ ಅನ್ನೋದು ಭಾಳ ಅದ್ಭುತವಾದಂಥ ಸಂಗತಿ. ಅವ್ರಿಗೆ ಬಂದು ನಿಮ್ಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಅವ್ರಿಗೆ. ಯಾಕಂದ್ರೆ ಅಲ್ಪ ಇಡೀ ಜಗತ್ತಿನಾಗ ನನಗೆ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ನೀವ್ಯಾಕೆ ಹಿಂಗೆ ಹುಚ್ಚುತ್ತಾರ ಮಾಡ್ತಾ ಇದ್ದೀರಿ ಅಂತೇಳಿ ರಾಮ್ ಕೇಳಿರ್ಬೇಕು. ಅದನ್ನ ಹೆಂಗೆ ಹೇಳ್ತಾರೆ, ರಾಮಗೂ ಮೋಸ ಮಾಡುವವರು ಇವರು. ಆದ್ದರಿಂದ ಅವ್ರಿಗೆ ದೇವರು ಶ್ರೀರಾಮಚಂದ್ರನೇ ಸದ್ಬುದ್ಧಿ ಕೊಡಲಿ.